ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೆ ನೋಡಿ ಫ್ರೆಂಡ್ಸ. ಫ್ರೆಂಡ್ಸ ನೋಡಿರಿ, ನಾವು ಇವಾಗ ಎಲ್ಲಿ ಹೊಂಟಿಪ್ಪ ಅಂತಂದು ಹೇಳಿದ್ರೆ ನಮ್ಮ ಊರು ಹೊಂಟಿನ್ರಿ, ಹೂವಿನ ಹಡಗಲಿಗೆ. ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಮಾಮನ ಮಗಂದು ಫಂಕ್ಷನ್ ಐತ್ರಿ. ಅದ ನಾವು ಹೋದ ತಿಂಗಳೆಲ್ಲ ಅವಂದು ಶಾಪಿಂಗ್ ಮಾಡಿದ್ವಿ ರೀ. ನಾವು 4 ದಿನ ಮುಂಚೆನೇ ಹೋಗ್ಬೇಕು. ನಮ್ಮ ಮಾಮ ಈಗ ನಂದು ನನ್ನ ತಮ್ಮಂದು ಎಲ್ಲನೂ ಮಾಡ್ಯಾರ. ನಮ್ಮ ಮಾಮಂದು ಏನು ಫಂಕ್ಷನನ್ನು ಮಾಡ್ಕೊಂಡಿಲ್ಲ ಹೇಳ್ಬೇಕಂತ ಹೇಳಿದ್ರೆ, ಈಗ ಫಸ್ಟ್ ಟೈಮ್ ಮಗ ಹುಟ್ಟಿದ ಮೇಲೆ ಮಗಂದು ಗ್ರ್ಯಾಂಡಾಗಿ ಖುಷಿಲಿಂತ್ರ ಮಾಡಾಕತ್ತೆ ನಮ್ಮ ಮಾಮ. ನಾವು 4 ದಿನ ಮುಂಚೆನೇ ಹೋಗ್ಬೇಕಂಥೇಳಿ ಹೋದ ತಿಂಗಳು ಈಗ ಪೇಮೆಂಟ್ ಬರೋದಿನ ಮುಂದೆ ಬರ್ತೈತಿ. ಮತ್ತೆಲ್ಲ ಫಂಕ್ಷನ್ ಆಮೇಲೆ ಬಂದಿದ್ದು ಪೇಮೆಂಟ್ ಆ ಟೈಮ್ನಾಗ ನಮ್ಮ ಕಡೆ ರೊಕ್ಕ ಇರಂಗಿಲ್ಲ ಅಂಥೇಳಿ ಹೋದ ತಿಂಗಳ ನಾನು ಎಲ್ಲ ನಮ್ಮ ತಮ್ಮನ ನಮ್ಮ ಮಾಮನ ಮಗಗೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ ರೀ. ಆಮೇಲೆ ಮೊನ್ನೆ ನೋಡ್ರಿ, ನಾವು ಹೋಗ್ಬೇಕಂತ ಹೇಳಿದ್ರೆ ಹಿಂಗಾಗ್ಬಿಡ್ತು ನಮ್ಮ ಮನೆಯವ್ರದ್ದು. ಹಾಗಾಗಿ ನಾವು ಏನಪ್ಪ ಅಂತಂದ್ರೆ ಬೇಡ ಬ್ಯಾಬಿಡು ಹೋಗೋದು. ನಮ್ಮ ಮನೆಯವ್ರಿಗೆಲ್ಲ ಆರಾಮಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಒಂದಿನ ಹುಡುಗಗ ಕೊಟ್ಟು ಬಂದ್ರೆ ಆಯ್ತು ಅಂತೇಳಿ ನಾನು ಸುಮ್ಮನೆ ಬಿಟ್ಟಿದ್ರೆ ನಮ್ಮ ಮಾಮ ಅದು ಎಲ್ಲರೂ ಫೋನ್ ಹಚ್ಚಿ ಇದನ್ನು ಮಾಡಕಂತ ಏನೋ ಒಬ್ಬೇಕು ಸಸಿ ಹೆಂಗಾಗ್ಬಿಡ್ತಾರೆ ನಮಗೆ, ನಿನ್ನ ಬಿಟ್ಟು ನಾವು ಹೆಂಗೆ ಮಾಡ್ಬೇಕು, ನನಗಾರ ಯಾರಾದಾರೋ ಅಕ್ಕ ತಂಗಿಯಾರು ಯಾರಿಲ್ಲ, ಎಲ್ಲನೂ ನೀನೇ ಅದಿದ್ದಿ, ನೀ ಈಗ ಎಲ್ಲರೂ ಬರ್ತಾರೆ, ನೀನೇ ಒಬ್ಬೇಕಿರಲಿಲ್ಲ ಅಂದ್ರೆ ನನ್ನ ಮನಸ್ಸು ಸಾಣ್ದಾಕತಿ, ನನಗೆ ಖುಷಿಲಿಂತ್ರ ಮಾಡೋಕನ ಆಗಂಗಿಲ್ಲ, ಹೆಂಗಿದೆ ಅಂತಂದು ಭಾಳ ಯೋಚನೆ ಮಾಡಾಕತ್ತಿರ. ಮತ್ತು ನಮ್ಮ ಮನೆಯವರು ಹೋಯ್ ಪಾಪ ನಿಮ್ಮ ಮಾವು ಎಷ್ಟು ಇದನ್ನು ಮಾಡಾಕತ್ತಾರ, ಈಗ ಇಂಥ ಟೈಮ್ನಾಗ ನಮಗೆ ಹಿಂಗೆ ಆಗಿಬಿಟ್ಟತಿ ಅಂತೇಳಿ. ಆದರೆ ಒಂದೇ ಬಸ್ ಇತ್ತಂದ್ರೆ ಹೆಂಗಾರ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಬರ್ಬೋದಾಗಿತ್ತು ರೀ ಫ್ರೆಂಡ್ಸ್. ಆದರೆ ಇಲ್ಲಿ ನಾವು ಇಲ್ಲಿ ಬಿಟ್ಟು ಬಂದ್ರೆ 4 ಬಸ್ಸನ್ನು ಚೇಂಜ್ ಮಾಡ್ಬೇಕು ರೀ, ಅಷ್ಟು ಪ್ರಾಬ್ಲಮ್ ಆಗಿಬಿಡ್ತೈತಿ. ಮತ್ತು ಹಳೆಯದು ಹತ್ತದು ಇಳಿಯೋದು ಒಂದು ಆಗಿಬಿಡ್ತೈತೆ ರೀ. ಹಾಗಾಗಿ ಬೇಡ ಬೇಡರಿಪ್ಪ, ನಿಮಗೆ ಆರಾಮಾದ್ಮೇಲೆ ಹೋಗೋ ನಾನು ತೊಗೋರಿ, ಇಲ್ಲಿ ನಮ್ಮ ಮಾಮಗೆ ಹೇಳ್ಕೊತೀನಲ್ಲ, ನಮ್ಮ ಮಾಮ ಏನು ಇದನ್ನು ಮಾಡೋಂಗಿಲ್ಲ ಅಂತಂದು ಇದು ಮಾಡಿದರೆ. ನಿನ್ನೆ ರಾತ್ರಿ ನಮ್ಮ ಮಾಮ ಭಾಳ ಅಂದ್ರೆ ಭಾಳ ಸಂಕಟ ಪಟ್ಕೊಂಬಿಟ್ಟ, ಏನು ನಾಳೆ ಶುಕ್ರವಾರ ದಿನ ಮಾಡೋದೈತಿ, ಎಲ್ಲರೂ ಮನೆಗೆ ಗೆಸ್ಟ್ ಬರಾಗತ್ತಾರ, ನೀನೇ ಬರಾಗತ್ತಿಲ್ಲ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ, ನೀ ಏನು ಚಿಂತೆ ಮಾಡೋಕೆ ಹೋಗಬೇಡ, ನಾನು ಬೆಳಿಗ್ಗೆ ಕಾರ್ ಕೊಟ್ಟು ಕಳಿಸ್ತೀನಿ, ಕಾರ್ ಬಾಡಿಗೆ ಮಾಡಿ ನೀನು ಅದ್ರ ಬಂದ್ಬಿಟ್ಟು ನಿನ್ನ ಗಂಡಂಗೆ ಕರ್ಕೊಂಡು ಆರಾಮ ಅಂತಂದು ಹೇಳಿ ಹೇಳಿ. ಮತ್ತು ಇವತ್ತು ನಮ್ಮ ಕಲಿ ಬರಾಕತ್ತೇನ್ರಿ ಕಾರ್ನಾಗ, ಅವರು ನಮ್ಮ ಕರ್ಕೊಂಡು ಹೋಗೋಕೆ. ಈಗ ಕಾರ್ ಆಲ್ರೆಡಿ ಹುಬ್ಳಿ ಸನ್ಸನ್ಯಾಗ ಐತಂತ್ರಿ, ಹೇಳಿದ್ದೆ ಫೋನ್ ಹಚ್ಚಿ, ಈಗ ನೀವು ರೆಡಿಯಾಗಿ ನಿಂದಿರಕ್ಕೆ ಮತ್ತು ಹೋಗೋಣ. ಮತ್ತು ಬಿಸಿಲು ಹತ್ತೈತಿ, ಕರ್ಕೊಂಡು ಹೋಗೋಣಂತ ಮಾಮಗದ ಅಂತಂದು ಹೇಳಿದ. ಹ್ಞೂನಪ್ಪ ಅಂತಂದು ಹೇಳಿ ಈಗ ಜಸ್ಟ್ ರೆಡಿ ಆದ್ವಿ ನೋಡ್ರಿ ನಾವು. ಈಗ ನಮ್ಮ ಮನೆಯವ್ರನ್ನಾಗ ಇವತ್ತು ಗುರು ಇರುತ್ತಲ್ರಿ, ಒಂದು ಎರಡು ತಿಳಿ ಜಳಕ ಮಾಡಿಸಿ ಅವರಿಗೆ ಈಗ ಗುಳಿಗೆ ಮತ್ತು ನಾಷ್ಟ ಎಲ್ಲ ಕೊಟ್ಟೇರಿ. ಅವರು ಈಗ ನಾಷ್ಟ ಮಾಡಿ ಗುಳಿಗೆ ತೊಗೊಂಡ್ರಿ. ಈಗ ಅವ ಬಂದ ತಕ್ಷಣ ನಾವು ಹೂವಿನಡಗಿ ಹೋಗಕತ್ತೀವಿ ನೋಡ್ರಿ. ನೋಡ್ರಿ, ನಮ್ಮ ಲಗೇಜ್ ರೆಡಿ ಆಗ್ಯಾವ ರೀ. ಅಂದ್ರೆ ಈ ಲಗೇಜನ್ ಮನ್ಯಾಗ ಇಟ್ಟು ಅಲ್ಲೇ ಮನ್ಯಾಗ ನಮ್ಮ ಸೀರೆ ಓದ ತೊಗೊಂಡು ಹೋಗ್ಬೇಕ್ರಿ. ಈಗ ನೋಡ್ರಿ, ಈಗ ಬಂದ ನಮ್ಮ ತಮ್ಮ ಚಾ ಕೊಡೋಣ್ರಿ. ಹಂಗ ಬಿಡ್ವಲ್ರಿ ನೋಡ್ರಿ. ಈಗ ನಮ್ಮ ತಮ್ಮ ಇದ ತೊಗೊಂಬಂದದ ಕಾರ್ ರೀ, ಅಂದ್ರೆ ನಮ್ಮ ಮಾಮು ಕಳಿಸಿದ್ದೆ ರೀ, ಆ ಜೊತೆಗೆ ನಮ್ಮ ಕಲಿ ಕಳಿಸ್ಯಾರ ರೀ. ಹೋಗೋಣ ರೀ ಇದ್ರೊಳಗೆ. ಸಾನಿಯಾ ಬಗ್ಲಗ್ ಬರ್ರಿ. ಹಾಂ ಸುಮ್ಮನೆ ಮತ್ತಿಲ್ಲಿ ಬಂದಿವ್ ನಾವು ಈಗ ಮ್ಯಾಗಿನ ಮನೆಗೆ. ಹೊಸ ಅರ್ಬಿ ಅದಾವು, ಆಮ್ಯಾಗ ಹುಡುಗ ತೊಗೊಂದಿವಲ್ಲ ಗಿಫ್ಟ್ ಹಾಗೆಲ್ಲ ಇಲ್ಲೇ ಅದಾವು. ಈ ಪ್ಯಾಂಟ್ ಹಾಕೋಬೇಕು ನೋಡಿ ಅಂತ ಇದನ್ನು ಈ ಪ್ಯಾಂಟ್, ಯಾಕಂದ್ರೆ ಮತ್ತೆ ಬೇರೆ ಪ್ಯಾಂಟ್ ಆಗಿಲ್ಲ ಅಂದೈತೆ ಅದನ್ನು ಹಾಕೋ. ಸಾಕು ಹಾಂ, ಸಾಕು ಸಾಕು ಸಾಕು. ಅದೊಂದು ಕರೆಯೋದು ನೈಟ್ ಪ್ಯಾಂಟ್ ಅಂದ್ರೆ ಇದು ನೈಟ್ ಪ್ಯಾಂಟ್ ಸಾಕು ಸಾಕು ಸಾಕು. ಫಟಾಫಟ ತಗೋದು ಈಗ ಅಂತ. ಸೊ ನೋಡಿ ಫ್ರೆಂಡ್ಸ್, ಇವಾಗಂದ್ರೆ ಇಲ್ಲೇ ನಾವು ಬಂದು ಮನೆಗೆ ನಾವತ್ತು ನಮ್ಮ ಗಿಫ್ಟ್ ಏನೇನಿತ್ತು ಅವನ್ನ ತೊಗೊಂತೀವಿ. ಮತ್ತು ನಮ್ಮ ಎಲ್ಲ ಹೊಸ ಅರಿವಿತ್ತು, ನಮ್ಮ ಮನೆಯವರ ಪ್ಯಾಂಟ್ ಆಗಿತ್ತು. ಈಗ ತೊಗೊಂಡು ಮತ್ತು ನಾವು ರಿಟರ್ನು ಹೊಂಟಿದ್ವಿ. ಹೋಗೋಣ್ರಿ, ಅವನ್ನೆಲ್ಲ ತೊಗೊಂಡ್ರೆ ಹೋಗೋಣ. ಚನ್ನಪ್ಪನ ಕೆರೆ ಈಗ ನೋಡ್ಪ, ನಾವಿಲ್ಲಿ ನಮ್ಮ ಮನೇಲಿ ಅಂದ್ರೆ ಇಲ್ಲಿ ಚನ್ನಪ್ಪನ ಕೆರೆಗೆ ಬಂದಿವಿ ರೀ. ಚನ್ನಪ್ಪನ ಕೆರೆ ದಾಟಿದ ತಕ್ಷಣ ಉಣಕಲ್ ಕೆರೆ ಬರ್ತೈತ್ರಿ. ಇಲ್ಲಿ ಹೋಟಲು ನವಾಜಾಗ ಶೇರ್ವಾನಿ ತೊಗೊಂಬಪ್ಪ ಒಂದು ಚಲೋ ನೋಡಿ ಅಂತೇಳಿ. ಹಂಗಾಗಿ ಈಗ ಶೇರ್ವಾನಿ ತೊಗೊಳಕ್ಕೆ ನಾವಿಲ್ಲಿ ನೋಡಾತೀರಂದು ಎಲ್ಲಿ ಚಲೋ ಶೇರ್ವಾನಿ ಸಿಗ್ತಾವಲ್ಲ ಅಲ್ಲಿ ನೋಡಿ ತೊಗೊಂಡು. ಏನು ಇಲ್ಲಿ ತೊಗೊಂತಾರ, ಏನು ಒಳಗೆ ತೊಗೊಂತಾರ? ಇತ್ತ ಬರ್ರಿ ನೀವು ಬಿಸಿಲು ಬಿಟ್ಟೆ.
ಅಲ್ಲಿ ಕಾರು ಪಾರ್ಕಿಂಗ್ ಮಾಡೋಕೆ ಹೋಗ್ಯಾರ ರೀ, ಯಾಕಂದ್ರೆ ಇಲ್ಲಿ ರೋಡ್ ಸೈಡ್ ಕಾರ್ನ ಪಾರ್ಕಿಂಗ್ ಮಾಡೋಂಗಿಲ್ಲ ರೀ, ಅಲ್ಲಿ ಮಾಡೋಕೆ ಹೋಗ್ಯಾರ ನೋಡ್ರಿ. ಇಲ್ಲಿ ಇವು ಚಶ್ಮಾ ಎಷ್ಟು ಚಂದ ಹಚ್ಚಾರ ರೀ ಹುಡುಗರು, ದೊಡ್ಡರು, ಆಮೇಲೆ ವಾಚನ ಅದಾವು. ಅಲ್ಲಿ ನ್ಯಾಷನಲ್ ಮಾರ್ಕೆಟ್ ಒಳಗೆ ನೋಡಿದ್ವಿ, ಅಲ್ಲಿ ಸಣ್ಣ ಹುಡುಗರು ಇಲ್ಲಂತ್ರಿ, ಹಾಗಾಗಿ ನಾವೀಗ ಶಾ ಬಜಾರ್ಗೆ ಬಂದಿರಿ. ಇಲ್ಲಿ ಶಾ ಬಜಾರ್ ಅಂತ ಫುಲ್ ರಶ್ ಐತೆ ರೀ. ಶಾ ಬಜಾರ್ ಒಳಗೆ ಒಂದು ಶೇರ್ವಾನಿ ತೊಗೊಂಡು ಹೋಗೋದ್ರಿ ಮತ್ತೆ ಮುಂದೆ. ನೋಡ್ರಿ ಇವತ್ತು ಶಾ ಬಜಾರ್ ಅಷ್ಟು ರಶ್ ಐತ್ರಿ ಪಾ, ಅಲ್ಲ ಭಾಳ ಅಂದ್ರೆ ಭಾಳ ರಶ್ ಐತ್ರಿ. ನಮ್ಮ ಕಲಿಯಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕೆ ಹೋಗ್ಯಾರ ರೀ ಅವರು. ಇಲ್ಲಿ ಬಂದಮೇಲೆ ಇಲ್ಲೇ ಮುಂದ್ಗಡ್ಸೆ ನಾವು ಒಂದು ಹಂಗೆ ತೊಗೊಂಡು ಹೋಗಿಬಿಡ್ತೀರಿ, ಯಾಕಂದ್ರೆ ಟೈಮ್ ಆಗಲೇ ಈಗ 4 ಗಂಟೆ ಆಗತ್ತೆ. ಶಾ ಬಜಾರ್ ಒಳಗೆ ಒಂದು ದರ್ಗಾ ಐತ್ರಿ, ಈಗ ದರ್ಗಾಗ ಸಣ್ಣ ಮಾಡಿ ಹೋಗೊಂಡ್ರಿ. ಇಲ್ಲಿ ಮುಂದೆ ಕಾಂಪ್ಲೆಕ್ಸ್ ಒಳಗೆ ಹುಡುಗರು ಎಲ್ಲ ಅರಿವಿ ಸಿಗ್ತಾವ್ರಿ. ಇಲ್ಲಿ ಶಾ ಬಜಾರ್ ನಾವು ಹುಡುಗರು ದೊಡ್ಡವರು ಎಲ್ಲ ಸಿಗ್ತಾರೆ, ಆದ್ರೆ ನ್ಯಾಷನಲ್ ಮಾರ್ಕೆಟ್ ಒಳಗೆ ದೊಡ್ಡವ್ರು ಅಷ್ಟೇ ರೀ. ಈಗ ನೋಡ್ರಿ ಇಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರಿ, ಇವರೇನೋ ಸಂಶಯರ್ ಅಂತ್ರಿ, ನಮ್ಮನ್ನು ಗುರುತಿಡ್ದು ನಮಗೆ ಮಾತಾಡ್ತಿದ್ರು. ನಮಗೆ ಹಿಂಗೆ ಗುರುತಿಡ್ದು ಮಾತಾಡ್ಸೋ ಹೊತ್ನಾಗ ನಮಗೆ ಭಾಳ ಖುಷಿ ಆಗ್ತದೆ ನೋಡ್ರಿಪ್ಪ. ಅವ್ರು ನಮ್ಮನ್ನು ನೋಡಿರ್ತಾರೆ ರೀ, ನಾವು ಅವ್ರನ್ನ ನೋಡಿದಂಗಿಲ್ಲ, ನಮ್ಮನ್ನು ಬಂದು ಮಾತಾಡ್ಸೋದು ಭಾಳ ಖುಷಿ ಆಗ್ತೈತಿ. ಸಂಶಯರ ಅಣ್ಣ ನನಗೆ ಚಲೋ ಆಗ್ತದೆ, ಭಾಳ ಖುಷಿ ಆಗ್ತದೆ. ಅದ ಅವರ ತಂಗಿಯವರು ಅಕ್ಕ ಎಲ್ಲರೂ ನೋಡ್ತಾರಂತ್ರಿ ವಿಡಿಯೋ, ಭಾಳ ಖುಷಿ ಆಗ್ತದೆ. ಎಲ್ಲರಿಗೆ ಕೇಳಿದ್ವಿ ಅಂತ ಹೇಳೋಣ. ಶಾ ಬಜಾರ್ ಒಳಗೆ ಒಳಗೆ ಬಂದಿರು ನಾವಿಲ್ಲಿ, ಮಕ್ಕಳು ಇವೆಲ್ಲ ಸಿಗ್ತಾವಲ್ಲ ಅಲ್ಲಿ ಕೇಳೋಣ್ರಿ. ಅಲ್ಲಿ ನೋಡ್ರಿ ಸಣ್ಣ ಹುಡುಗರ ಮಕ್ಕಳು ಅಂತೂ ಭಾಳ ಚಂದ ಚಂದ ನೋಡ್ರಿ, ಅರಿವಿ ನೋಡಿದಂದ್ರೆ ಭಾಳ ಖುಷಿ ಆಗ್ತದ್ರಿ ಇವೆಲ್ಲ. ಹಂಗೇನು ಅಲ್ಲಿ ದೊಡ್ಡದಾಗತ್ತ ನೋಡಿದೆ ಲಾಂಗ್ ಬರ್ತಿದ್ರ ಅಕ್ಕ, ಹಾಂ ಲಾಂಗ್ ಬರ್ತಿದ್ರು. ಜೋಧ್ಪುರಿ ಪ್ಯಾಟರ್ನ್ ಅಂತ ಪ್ಯಾಂಟ್ ಗೊತ್ತ ಜೋಧ್ಪುರಿ ಪ್ಯಾಂಟ್ ನಗೋ ಪ್ಯಾಂಟ್ ನಗೋ ಹಜಾರನ ಹಾರ ನೆಕ್ಲೆಸ್ ಚಾಕ್ಲೇಟ್ ಕಲರ್ ಒಳಗೆ ತಗೊಳಪ್ಪ, ಈ ಕಲರ್ ನಕೋ ನೋಡ್ರಿ. ಇಲ್ಲಿ ಮಸ್ತ್ ಐತಿ ಇದು ವೆಲ್ವೆಟ್ ಅಂತ ಶೇರ್ವಾನಿ, ಬಾಳ ಚಂದ ಕಾಣ್ತದ ನೋಡ್ರಿ. ಇಲ್ಲಿ ನೋಡ್ರಿ ಫ್ರಾಕ್ ನೋಡಕ್ ಬಂದಿರಿ, ನೋಡೋಣ ತಡಿ ತಡಿ ನೋಡೋಣ. ಪ್ಯಾಟರ್ನ್ ದೂಸರ ದೂಸರ ಬತ್ತೋ ಮಸ್ತ್ ಅದಲ್ಲ. ಈ ಎಲ್ಲ ಇದು ಉದುರ್ತತ್ತಿದೆ, ಮಿಂಚು ಮಿಂಚು ಎಲ್ಲ ಉದುರ್ತತ್ತದ. ಫೈನಲ್ ನೋಡಿ ಇವಾಗ ತಗೊಂದಿರಿ ಇಲ್ಲಿ ಶೇರ್ವಾನಿ, ಅಲ್ಲಿ ಶೇರ್ವಾನಿ ಅಲ್ಲಿ ಏನ್ ಪದ ಪಟ್ಯಾಲ, ಇಲ್ಲಿ ಪಟ್ಯಾಲ ತಗೊಂದಿ ಅಲ್ಲಿ ಶೇರ್ವಾನಿ ಶೇರ್ವಾನಿ ತಗೊಂದಿ. ನಿನಗದ ನಮ್ಮ ತಮ್ಮನಾಗ ಒಂದ್ ಬಿಟ್ಟು ಆಕಿ ಹೊಸ ಡ್ರೆಸ್ ಇತ್ತಂದ್ರ ಅವನ ಹಾಕೊಂಡ್ ಹಾಕೊಂಡ್ ಇದನ್ ಮಾಡ್ಬಿಡ್ತಾಳ್ರಿ ಆಕಿ, ಮತ್ತೆ ಎಲ್ಲಾರು ಹೋಗ್ ಹೊಸ ಡ್ರೆಸ್ ಸೇರಂಗಿಲ್ಲ, ಹಂಗಾಗಿ ತಗೊಂದಿರಿ ಇದನ್ನ ಒಂದ್ ಡ್ರೆಸ್. ನೋಡ್ರಿ ಫ್ರೆಂಡ್ಸ್ ನಾವು ಎಲ್ಲದಿ ಪಂಚದ್ರ ಗದಗ ರೋಡ್ ಒಳಗೆ ಅದೇ ನೋಡ್ರಿ, ಇನ್ನೇನೊಂದ ತಾಸೊಳಗೆ ಅಂದ್ರೆ ಹೋಗ್ಬಿಡ್ತೀವಿ ನಾವು ಹಡಗ್ಲಿಗೆ. ಇವ ನೋಡ್ರಿ ನಾವು ಟೋಲಿಗೆ ಬಂದೀವಿ ನೋಡ್ರಿ ಇಲ್ಲಿ. ಇಲ್ಲೇ ಇಳಿದ್ರು ನಾವು, ಅಲ್ಲೇ ಇಳಿಲಿಲ್ಲ ರೂಪಾಯಿ, ಇಲ್ಲೇ ಹತ್ರ ಕತ್ ನಡ್ಕೊಂತ ಹೋಗಕ್ ಅಂತ ಹೇಳಿ ಇಲ್ಲೇ ಇಳಿದ್ರು ನಾವು ಹೋಗೋಣ್ರಿ. ನೋಡ್ರಿ ಈಗ ನಾವು ಬಂದಿರಿ, ಬಂದ್ ಮುಟ್ಟ ಮಟ್ಟ 6:30 ಆದ ಟೈಮ್,
ನಾವು ಬರೋದ್ರೊಳಗ ನೋಡ್ರಿಲ್ಲ ನನ್ನ ಅಳಿಯ ಬಂದಾನ ರೀ, ನಮ್ಮ ರೇಷ್ಮಾ ಬಂದಾಳ, ನನ್ನ ಅಳಿಯಕಂತ್ರ ಬರ ಅಳ ಬಂದ್ಬಿಟ್ಟೆ, ಏನೇನು ಗೊತ್ತಿಲ್ಲ ನೋಡ್ರಿ ಹಂಗ. ಹೌದಾ, ಟಿ ವಿ ನೋಡ್ತಾನೆ? ಹ್ಮ್ ನೋಡುವ. ಖಾದರ್ ಬರತ್ತಾನಂತನ ಬರಲ್ಲ. ನೋಡಿದ್ರೆ ನಮ್ಮ ಮಾಮವರೆಲ್ಲ ಮನಿ ಪೇಂಟ್ ಮಾಡಿಸ್ಬಿಟ್ಟಾರೆ, ಮನೆ ಅಂತ ಸೂಪರ್ ಕಾಣತೈತಿ. ಮತ್ತೆ ಡಿಸೈನ್ ಮಾಡ್ಸೋಣ ಮಾಮನ್ನ, ಎಲ್ಲ ಮಸ್ತ್ ಆಗೈತೆ ಪೇಂಟಿಂಗ್ ಎಲ್ಲ ಚೆನ್ನಾಗೈತಲ್ಲ ರೇಷ್ಮಾ. ಮಾಮಿ ಮಾಮಿ ಮನೆ ಮಸ್ತ್ ಆಗೈತೆ ನೋಡು, ಸೂಪರ್ ಆಗೈತೆ. ದುಡ್ಡು ಆಮೇಲೆ ನೋಡೋಣ, ಮನೆ ನೋಡು ಎಷ್ಟು ಮಸ್ತ್ ಆಗೈತೆ. ಚಾರ್ಜರ್ ಬಂದಿಲ್ಲ ಬರಕತ್ತಾರ? ನಾವು ನೋಡ್ರಪ್ಪ ಇಲ್ಲಿ ಯಾರು ಬಂದಾರಪ್ಪ ಫಸ್ಟ್ ನಮ್ಮ ಮನೆಗೆ ಅಂತಂದು ಹೇಳಿದ್ರಿ. ಇಲ್ಲಿ ನಮ್ಮ ಮಾಮಿಯವರ ತಂಗಿರಿಕೆ. ಮಾಮಿ ಯಾವಾಗ ಬಂದಾರ ಇವ್ರ, ಯಾವಾಗ ಬಂದಿ ಮನೆ ನಮ್ಮ ಮೇರೆ? ಹೌದಾ, ಆರಾಮದಾರ ನಿಮ್ಮ ಮನೆಯವ್ರ? ನಾಳೆ ಬರ್ತಾರಾ? ಚಲೋ ಆಯ್ತು ಬಿಡಮ್ಮ. ನೋಡ್ರಪ್ಪ ಬಂದ ತಕ್ಷಣ ನೀರು ಕೈಕಲ್ ಮರ ತಕ್ಕೊಂಡು ನೀರು ಕುಡಿದು ಚಹಾ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡು, ಈಗ ನಮ್ಮ ಮಾಮಿ ಏನಂದ್ರೆ ಮಂದಿಗೆ ಹೇಳಿ ಬರಮ್ ಬಾರುವ, ಮತ್ತು ನಾಳೆ ಆಗೋದಿಲ್ಲ ಅಂದರೆ ನಮ್ಮ ಮಾಮಿ ನಾನು ಕೂಡಿಗ ಓಣೆಗೆಲ್ಲ ಮಂದಿಗೆ ಹೇಳಿ ಬರೋಕೆ ಹೋದೆ. ಆದ ಮಾಮಿ ನಡಿ. ಈಗ ನೋಡ್ರಪ್ಪ ಇಲ್ಲಿ ಶಾಮಿಯಾನ್ ಹಾಕಕ್ಕ ನಮ್ಮ ಮಾಮು ಮತ್ತು ಕಲಿ ಅವು ಈಗ ತೊಗೊಂಬಂದಾರಲ್ಲಿ ಎಲ್ಲ, ಇವನ್ನ ಶಾಮಿಯಾನ್ ಹಾಕಕ್ಕ ಅಲ್ಲಿ ಊಟದ ಬರೀ ಅವು, ಅದಕ್ಕೆ ಈಗ ತೊಗೊಂಬಂದೆಲ್ಲ ಇಡಕತ್ತಾರ ನೋಡ್ರಿ. ನಮ್ಮ ಚಾಚಾ ತೊಗೊಂಬರಕತ್ತೆ ನಾ ಗನಿ ಎಲ್ಲರೂ ಇಲ್ಲಿ ತೊಗೊಂಬಂದು ತೊಗೊಂಡು ಇಡಕತ್ತರ ಇಲ್ಲಿ ಎಲ್ಲ ಕುರ್ಚಿ ಗಿರ್ಚಿ ಎಲ್ಲ ಇಟ್ಟಾರ ಇಲ್ಲಿ. ಈಗ ನೋಡ್ರಪ್ಪ ನಾವು ನಾನು ನಮ್ಮ ಮಾಮಿ ಕೂಡಿ ಎಲ್ಲ ಓಣ್ಯಾಗ ಮಂದಿಗೆ ಹೇಳಿ ಬಂದೀವಿ ರೀ. ಈಗ ಹೇಳಿ ಬಂದಾದ್ಮೇಲೆ ಈಗ ನೋಡ್ರಪ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಊಟಕ್ಕೆ ಸಪ್ಪನ ಬೇಳೆ ಸಾರು ಮಾಡ್ಬೇಕ್ರಿ. ಆಲ್ರೆಡಿ ಎಲ್ಲ ಅಡುಗೆ ಮಾಡ್ಯಾರ ರೀ, ಆದ್ರೆ ಇವ್ರಿಗೆ ಸಪ್ಪನ ಬೇಳೆ ಸಾರು ಮಾಡ್ಬೇಕಲ್ರಿ, ಹಂಗಾಗಿ ಈಗ ಸಪ್ಪನ ಬೇಳೆ ಸಾರು ಮಾಡ್ಕೊಡ್ತೀನಿ ರೀ ನಮ್ಮ ಮನೆಯವ್ರಿಗೆ. ಇಲ್ಲಿ ನೋಡ್ರಿ ಈಗ ಬೇಳೆ ಸಾರು ಮಾಡಕ್ಕೆ ಇಟ್ಟಾರ ನಮ್ಮ ಮನೆಯವ್ರಿಗೆ. ಇರೋದ್ರೆ ನೋಡ್ರಿ ಇಲ್ಲಿ ಎಲ್ಲ ಬದ್ನಿಕಾಯಿ ಪಲ್ಯ ಮತ್ತು ಇಲ್ಲಿ ಸಾರು ಹೌದೇನ್ರಿ, ಇಲ್ಲೆಲ್ಲ ಸಾರು ಇದಷ್ಟು ಅನ್ನ ಇಷ್ಟೆಲ್ಲ ಅನ್ನ ಮಾಡ್ಯಾರ ರೀ. ಅಂದ್ರೆ ನಮ್ಮ ಮಾಮಿಯವ್ರ ಊರ್ಲಿಂತ ಭಾಳ ಮಂದಿ ಬರಾಕತ್ತಾರ ರೀ, ಹಂಗಾಗಿ ಇಷ್ಟೊಂದು ಅಡುಗೆ ಮಾಡಿಟ್ಟಾರ ರೀ ಅವ್ರಾಗಲೇ. ನಾನು ನಮ್ಮ ಮನೆಯವರು ಏನು ಊಟ ಮಾಡ್ಬಾರ್ದಪ್ಪ, ಅವ್ರ ಅನ್ನ ಸಪ್ಪನ ಬೇಳೆ ಅನ್ನ ಉಣ್ಬೇಕಲ್ರಿ, ಹಂಗಾಗಿ ನಾನು ಸಾರು ಮಾಡಕ್ಕಿಟ್ಟೀನಿ ರೀ. ನೋಡ್ರಿ ನಮ್ಮ ಮಾಮವ್ರು ಅಷ್ಟು ಇಲ್ಲ ಅಡುಗೆ ಮನೆಗೆ ಆಯಿಲ್ ಪೇಂಟ್ ಓಡಿಸ್ಬಿಟ್ಟಾರ ರೀ, ಹಂಗೆ ತೊಳ್ಕೊಂಬರಕ್ಕೆ ಬರ್ತದ ಬಿಡೋ ಏನಾರ ಇದಾತಂದ್ರೆ ಅಂತೇಳಿ ಪೂರ ಈ ಸರ ಆಯಿಲ್ ಪೇಂಟ ಓಡಿಸ್ಬಿಟ್ಟಾರ ರೀ ನಮ್ಮ ಮಾಮು. ಮಸ್ತ್ ಆಗೈತ್ರಿ ಎಲ್ಲ ಪೇಂಟಿಂಗ್. ನಮ್ಮ ತಮ್ಮನ ಮಗ ನೋಡ್ರಿ ಇಲ್ಲಿ ಕಾಯಿಪಲ್ಲೆ ಬುಟ್ಟಿ ಒಳಗೆ ಒಂದು ಕಾಯಿಪಲ್ಲೆ ಉಳಿವಲ್ತು ನೋಡ್ರಿ, ಎಲ್ಲ ತಳಗೆ ಹಿರಿದ್ರೆ ಚೆಲ್ಲೇನ್ರಿ. ಏ ಗುಂಡ ಗುಂಡ ನೋಡಿಲ್ಲಿ ಅಷ್ಟು ಚೆಲ್ತೇನೆ, ಈಗ ಅಷ್ಟು ಚೆಲ್ತೀಯ ಏನು ಯಾವ ಒಂದೇ ಕೆಳ ಕೆಲಸ ಹಾಸ್ತೀಯ ಓಯ್ ಲೇಖ ದೇ ಅವ್ ಬಾಯಾಗೇನ ಇಟ್ಕೊಂಡ್ರ ರೇಷ್ಮಾ. ತಿನ್ನಾಮ್ಕ ಎಷ್ಟು ಚಂದ ಮಾತಾಡ್ತಾಳಕ್ಕಿ ಕೈ ಕೈ ಓಟ 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 ಏ ಅಮ್ಮಿ ಆಮಯ್ಯ ಇದೀಗ ತಿರ್ನಾಮ್ಕ ಅಮ್ಮ ಏಯ್ ತಶು ಕ್ಯಾತ ತಶು ಹಾಯ್ ಬೋಲ ಓಯ್ ತಶು ಹಾಯ್ ಹಾಯ್ ಬೋಲ ಎದ್ರು ಹೊಂಟ್ಲಾಕೆ ಇವರೇ ನನಗೆ ಹಿಡ್ಕೊಂಡಾರೆ ವಾ. ನೋಡ್ರಿ ನಮ್ದಂಗ ಎಲ್ಲಾರ್ದು ಊಟ ಆತ್ರಿ, ಊಟ ಆದ್ಮೇಲೆ ಎಲ್ಲಾರು ಸ್ವಲ್ಪ ಮಂದಿ ಅಲ್ಲಿ ಮೇಲ್ಗಡೆ ಸಪ್ಸಸಾಕತ್ತಾರೆ. ಆಮೇಲೆ ಇಲ್ಲಿ ನಮ್ಮ ಮಾಮವ್ರು ಕಲಿ ಅದೆಲ್ಲ ಕೂಡಿ ಇಲ್ಲಿ ಶಾಮಿನ ಹಾಕಕತ್ತಾರೆ. ಅಲ್ಲಿ ನಮ್ಮ ಮನೆ ಒಳ ಕಡೆ ರೋಡು ಸಣ್ಣದೈತಲ್ರಿ, ಹಂಗಾಗಿ ಇಲ್ಲಿ ಸ್ಟೇಜ್ ಹಾಕಕತ್ತಾರೆ. ಹ್ಮ್ ಕಲಿ ಹಾಕತ್ತ ನೋಡ್ರಲ್ಲಿ ನಾವ ಹಾಕ್ತಿವಿ ಮತ್ತೀಗ ನಮ್ದಾಗ ಅದೆಲ್ಲ ಅದೆಲ್ಲ ಅದು ಉಂಡೇನ ಸರ್ ಉಂಡೇ ನೋಡಲಿ ಒಂದು ಸ್ಟೇಜ್ ಹಾಕಕ್ಕೆ ಎಷ್ಟು ಮಂದಿ ಬಂದ ನೋಡ್ರಿ ಸ್ಪೆಷಲ್ ವ್ಯಕ್ತಿ ಮತ್ತೆ ಇದು ಒಂದ ಇದು ನಮ್ದು ಇದು ಸ್ಪೆಷಲ್ ಎಷ್ಟು ದೊಡ್ಡದಾಗೈತೆ ನೋಡ್ಲ ಅದು ನೋಡ್ರಪ್ಪ ಶಾಮಿಯಾನ್ ಅಂತ ಮಸ್ತ್ ಹಾಕಿದಾರೆ. ಇದೇನ ನಡಕ ಡಿಸೈನ್ ಇಲ್ಲಂತ್ರಿಪ್ಪ, ಇದು ನಮ್ಮ ಕಲಿ ಉಚ್ಚ. ಈಗ ಮತ್ತೊಂದು ಇಲ್ಲಿ ತರಿಸೇನ್ರಿ, ಈಗ ಇದನ್ನ ಕಟ್ತಾರಂತ್ರಿ. ಇಲ್ಲಿ ಫಸ್ಟಿಗೆ ಕಟ್ಟಿದ್ದಾರೆ ಪಾಪ, ಇದನ್ನೆಲ್ಲ ಹತ್ತಿ ಇದೇನ ಡಿಸೈನ್ ಇಲ್ಲ ಬ್ಯಾಡ ತಡಿ ಅಂತೇಳಿ ಮತ್ತೆ ಇದನ್ನ ತರಿಸೇನ್ರಿ. ಇದನ್ನ ಉಚ್ಚ ಇದನ್ನ ಕಟ್ತಾರೆ. ಆಮೇಲೆ ಇಲ್ಲಿ ನಮ್ಮ ಓಣೆ ಒಂದು ಸಂದಿ ಸಂದಿರಿಪ್ಪ, ಗಟರ್ ಒಂದು ನೋಡ್ರಿಲ್ಲ ಅವು ಕಲ್ಲು ಸರಿಗಿಲ್ಲ ರೀ, ಅದನ್ನೆಲ್ಲ ಈಗ ಕರೆಕ್ಟ್ ಮಾಡಕತ್ತಾರೆ ಕಲ್ಲು ಹಾಕಿ ಹಾಕಿ ಗಟ್ರ ಮ್ಯಾಗಿನ. ಆಮೇಲೆ ಅಲ್ಲಿ ಅಡುಗೆ ಮಾಡಕ್ಕ ಅಲ್ಲೆಲ್ಲ ಎಲ್ಲಿ ಅಲ್ಲಿವ ಹ್ಞೂ ಕುಡಿರಿ ಕುಡಿರಿ
ನೋಡ್ರಿ ನಮ್ಮ ಓಣಿಗೊಂದು ಇದು ದೊಡ್ಡದ ನೀರಿನ ಟ್ಯಾಂಕ್ ರೀ, ಯಾವಾಗ ಬೇಕಾದ್ರೆ ನೀರು ಇರ್ತಾವ ರೀ. ಫಂಕ್ಷನ್ ಗಿಂಕ್ಷನ್ ಇತ್ತಪ್ಪ ಅಂದ್ರೆ ಒಂದು ನಮ್ಮ ಪೈಪ್ ಹಚ್ಕೊಂಡು ಫಂಕ್ಷನ್ ಎಲ್ಲ ಮಾಡ್ಕೊತಾರೆ. ಈ ಒಂದು ಓಣೆ ಹಾಕಿಸಿ ಚಲೋ ಮಾಡ್ಯಾರಿಪ್ಪ ಇಲ್ಲಿ. ಒಂದು ವೇಳೆ ಅಕಸ್ಮಾತ್ ನೀರು ಏನಾದ್ರು ಬರಲಿಲ್ಲಪ್ಪ ಅಂದ್ರೆ ಈ ಟ್ಯಾಕೆ ನೀರು ತೊಗೊಂಡು ಇದನ್ನ ಮಾಡ್ಬೋದು ರೀ. ನೋಡ್ರಿ ಇದನ್ನು ಉಚ್ಚಿದಾರೆ ನಮ್ಮ ಕಲಿ ಇಲ್ಲಿ ನೋಡ್ರಿ. ನಮ್ಮ ತಮ್ಮ ಕಲಿ, ನಮ್ಮ ಚಾಚಿ, ನಮ್ಮ ಚಾತ ಇಲ್ಲೆಲ್ಲ ಇಲ್ಲಿ ಅಡುಗೆ ಮಾಡಿ ಇಲ್ಲಿ ಅಡುಗೆ ಮಾಡಿದ್ರಿ, ಇಲ್ಲಿ ಊಟ ಮಾಡಿದ್ರಿ. ಅಡ್ಕೆ ಚಿಟ್ ತಿನ್ಕಂತ ನೋಡ್ರಿ ಕಲಿ ಭಯ. ಇಲ್ಲೋಡ್ರಿ ನಮ್ಮ ಚಾಚನ ಸೀಮನ ಹೋಗಿ ಅವ್ರ ಮನೆ ಹಾಲು ಸಿಗ್ತಾವ್ರಿ. ಪಾಪ ಮಕ್ಕೊಂಡ್ರ ಅಲ್ಲೇ ಟೈಮ್ ಈಗ 11:00 ಆಗೈತಿ, ಅವ್ರಿಗೆ ಎಬ್ಸಾಕತ್ತಾರ ಹಾಲಿನ ಸಂಬಂಧ. ಈಗ ಇವ್ರಿಗೆಲ್ಲರಿಗೆ ಚಾ ಬೇಕಂತ್ರಿ. ಸುಮ್ಮನೆ ಮಾಡತ್ತಿ ನೀನು ಅಡಿಗೆ ಇಲ್ಲೇ ಮಾಡೋದನ್ನ. ಈಗ ಶಾಮಿಯಾನ ಅಂತೂ ಹಾಕೋದು ಮುಗಿತೆ. ಇವ್ರು ಶಾಮಿಯಾನ ಹಾಕಿದವ್ರಿಗೆ ಅಲ್ಲಿ ಕಾಯಿಪಲ್ಯ ಸ್ವಚ್ಛ ಮಾಡಕತ್ತಾರ ಅವ್ರಿಗೆ, ಎಲ್ಲರೂ ಚಾ ಮಾಡ್ಕೊಡ್ರಿ. ಈಗೇನು ಚಾ ಮಾಡೋಕ್ಕಿಂತ ಮೊದ್ಲೇ ಬಂದಿತ್ತಲ್ಲ ಕಿತ್ಲಿ. ಈಗ ಇದು ಏನು ಕಾರ್ಯಕ್ರಮ, ಯಾರ ಕಾರ್ಯಕ್ರಮ, ಎದಕ್ಕೆ ಕಾರ್ಯಕ್ರಮ ಅಂಥೇಳಿ ನಿಮಗೆಲ್ಲರಿಗೆ ಗೊತ್ತಾಗಬೇಕಂತ ಹೇಳಿದ್ರೆ ನಮ್ದು ನೆಕ್ಸ್ಟ್ ಬರ್ತದೆ ರೀ ಬ್ಲಾಗ್. ಆ ಬ್ಲಾಗ್ ನೋಡಿರಿ ಏನು ಕಾರ್ಯಕ್ರಮ ಅಂತೇಳಿ ನಿಮಗೆ ಗೊತ್ತಾಕೈತಿ. ಏನು ಚಾ ಒಳಗೆ ಏನು ಕಟ್ಗೆನಾ ನಾ ಈ ಚಮಚ ಅದ ಚಾ ಚಂದೇನಾ ಅದ. ಹಾಂ ನೋಡಿರಿ ನೆಕ್ಸ್ಟ್ ನಮ್ಮ ಬ್ಲಾಗ್ ನೋಡಿರಿ ಏನು ಕಾರ್ಯಕ್ರಮ ಅಂತೇಳಿ ನಿಮಗೆ ಗೊತ್ತಾಕೈತಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲಿಗೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಕತ್ತೀರ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಮ್ಯಾಗ ಕ್ಲಿಕ್ ಮಾಡಿರಿ. ಅಂದರೆ ನಾವು ಮಾಡುವಂಥ ಹೊಸ ವಿಡಿಯೋ ಎಲ್ಲಕ್ಕಿಂತ ಮೊದಲು ನಿಮಗೆ ಬಂದು ಮುಟ್ತಾವೆ, ಅಂದರೆ ಅದರದ್ದು ನೋಟಿಫಿಕೇಶನ್ ಬರ್ತೈತಿ. ಸುಮ್ಮನೆ ಬ್ಲಾಗ್ ನೋಡೋಣ. ನಾ ಏನು ಮಾಡೋಕ್ಕದ ಚಾಲು ಮಾಡಿದ್ದೆ, ಅರ್ಧ ಮಾಡಿದೆ ನಾನೇ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್ ಅಂತಾರೆ ಯಾರು, ಸಾನಿಯಾ ತಮನ್ನ ಅವರಂತಾರೆ.